ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಹೆಚ್ಚು ಕಡಿಮೆ ಸರ್ಕಾರವನ್ನು ರಚಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಡ್ತಾ ಇದೆ. ಇತ್ತ INDIA ಒಕ್ಕೂಟವು ಕೂಡ ಸರ್ಕಾರ ರಚನೆಯ ಕಸರತ್ತಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಈಗ ಪಕ್ಕಕ್ಕಿಡೋಣ. ನಮ್ಮ ರಾಜ್ಯದ ವಿಚಾರಕ್ಕೆ ನಾವು ಮಾತನಾಡ್ತಾ ಬರೋಣ. ಲೋಕಸಭಾ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೂ ಕೂಡ ಬಿದ್ದಿದೆ. ರಾಜ್ಯ ರಾಜಕಾರಣದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಡ್ತಾ ಇದ್ದಾವೆ. ಲೋಕಸಭೆಯಲ್ಲಿ 17 ಕ್ಷೇತ್ರವನ್ನು BJP ಗೆದ್ದುಕೊಂಡ್ರೆ, 9 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡು, ಇನ್ನು 2 ಕ್ಷೇತ್ರಗಳು JDS ಗೆದ್ದುಕೊಂಡವು. ಹೆಚ್ಚು ಕಡಿಮೆ ಈ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ 2 ಕ್ಷೇತ್ರಗಳಲ್ಲೂ ಕೂಡ JDS ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಇದರ ಜೊತೆ ಜೊತೆಗೆ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಯಶಸ್ವಿ ಆದಂತೆ ಕಾಣ್ತಾ ಇದೆ. ಇದು ಒಂದು ಕಡೆ. ಆದರೆ ಈ ಚುನಾವಣೆಯಿಂದ DK ಶಿವಕುಮಾರ್ ಅವರ ಪವರ್ ಕಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಈಗ ಹೆಚ್ಚಾಗಿ ಕಾಣ್ತಾ ಇದ್ದಾವೆ. DK ಶಿವಕುಮಾರ್ ಅವರ ಜಾಗಕ್ಕೆ ಉತ್ತರ ಕರ್ನಾಟಕ ಭಾಗದ ಯಶಸ್ವಿ ನಾಯಕ, ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರು ಬಂದು ಕೊಡೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ರಾಜ್ಯದಲ್ಲಿ ಕಾಂಗ್ರೆಸ್ 9 ಕ್ಷೇತ್ರವನ್ನು ಗೆದ್ದಿದೆ. ಈ 9 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ, ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಈ ಬಾರಿ 8 ಕ್ಷೇತ್ರಗಳನ್ನು ಹೆಚ್ಚಿಗೆ ಗೆದ್ದಿದೆ. ಈ 8 ಕ್ಷೇತ್ರಗಳನ್ನು ಹೆಚ್ಚಿಗೆ ಗೆಲ್ಲೋದಕ್ಕೆ DK ಶಿವಕುಮಾರ್ ಅವರೇ ಕಾರಣ ಅಂತ ನೀವು ಅನೇಕರು ಅಂದುಕೊಂಡಿರ್ಬೋದು. ಆದರೆ DK ಶಿವಕುಮಾರ್ ಅವರು ಯಾರನ್ನು ಬೆಂಬಲಿಸಿದ್ರಲ್ಲ, DK ಬೆಂಬಲಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸೋಲನ್ನು ಕಂಡಿದ್ದಾರೆ. ಇದು DK ಶಿವಕುಮಾರ್ ಅವರಿಗೆ ಇರುಸು ಮುರುಸಾಗಿದೆ. ಹಾಗೆ ಹೈಕಮಾಂಡ್ನಲ್ಲಿ DK ಶಿವಕುಮಾರ್ ಅವರ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ, ಕೇಳಿ. ಗೆಳೆಯರೆ, ಈ ಚುನಾವಣೆಗೂ ಮೊದಲು ರಾಜ್ಯದಲ್ಲಿ ಒಂದು ಜಟಾಪಟಿ ಫೈಟ್ ಇತ್ತು. ಅದು ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರವರ ನಡುವೆ. ಯಾಕೆಂದರೆ DK ಶಿವಕುಮಾರ್ ಅವರಿಗೆ ಕೊಟ್ಟಂತಹ DCM ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದಿದ್ದರು. ಚುನಾವಣೆಯ ನಂತರ ನಾನು DCM ಸ್ಥಾನಕ್ಕೆ ಪಟ್ಟನ್ನು ಹಿಡಿತೀನಿ ಅಂತ ಅವರು ಹೇಳಿಕೊಂಡಿದ್ದರು. ಅದರ ಜೊತೆ ಜೊತೆಗೆ ಹೈಕಮಾಂಡ್ ಜೊತೆಗೂ ಕೂಡ ಸತೀಶ್ ಜಾರಕಿಹೊಳಿ ಉತ್ತಮ ಸಂಬಂಧವನ್ನು ಹೊಂದಿದ್ದರು. ಆ ಒಂದು ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಅವರಿಗೂ ಮತ್ತು DK ಶಿವಕುಮಾರ್ ಅವರಿಗೂ ಒಂದೊಂದು ಜವಾಬ್ದಾರಿಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ರೀತಿಯಾದಂತಹ ಜವಾಬ್ದಾರಿ ಕೊಟ್ಟಿತ್ತು ಅಂದರೆ, ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅಂದರೆ ತಮ್ಮ ಪ್ರಾಬಲ್ಯ ಇರುವಂತಹ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಅಂತ ಹೇಳಿತ್ತು. ಆದರೆ ಅವರು ಸ್ಪರ್ಧೆ ಮಾಡೋದಿಲ್ಲ ಅಂದರು. ಅಂತಿಮವಾಗಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿ ಬಹುದೊಡ್ಡ ಅಂತರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯಂತಹ ಪ್ರಭಾವಿ ರಾಜಕಾರಣಿ ಮತ್ತು ಅನುಭವಿ ರಾಜಕಾರಣಿ ಅವರನ್ನು ಸೋಲಿಸಿದ್ರು. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೆ ರಾಜ್ಯದಲ್ಲಿ ತಮ್ಮ ಪವರನ್ನು ಹೆಚ್ಚಿಸಿಕೊಳ್ಳೋದಕ್ಕೆ, ತಮ್ಮ ಪ್ರಭಾವ ಎಷ್ಟಿದೆ ಅನ್ನೋದನ್ನು ತೋರಿಸಿಕೊಡೋದಕ್ಕೆ ಸಹಾಯ ಆಯಿತು. ಈ ಮೂಲಕ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರಿಗೆ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ DK ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಹೀನಾಯವಾಗಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಸೋಲನ್ನು ಕಂಡಿದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದ್ರು, ಅದರ ಜೊತೆ ಜೊತೆಗೆ DK ಶಿವಕುಮಾರ್ ಅವರ ಜೊತೆಗಿರುವಂತಹ ಶಾಸಕರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ನಿಂತು ಪ್ರಚಾರವನ್ನು ಕೂಡ ಮಾಡಿದ್ರು. ಆದರೆ ಇದ್ಯಾವುದು ಕೂಡ ಅಲ್ಲಿ ವರ್ಕೌಟ್ ಆಗಲಿಲ್ಲ. ಇದು ಬೆಳಗಾವಿ ಮತ್ತು ಚಿಕ್ಕೋಡಿಯ ವಿಚಾರವಾದರೆ, ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತಷ್ಟು ಪವರ್ ಬರೋದಕ್ಕೆ ಕಾರಣ DK ಸುರೇಶ್ ಅವರ ಹೀನಾಯ ಸೋಲು. ಹೌದು ಗೆಳೆಯರೆ, DK ಸುರೇಶ್ ಮತ್ತು DK ಶಿವಕುಮಾರ್ ಅವರು ಕನಕಪುರದ ಕಿಂಗ್ಗಳು ಅಂತ ಕರೆಸ್ಕೊಂಡಿದ್ರು, ಕಿಂಗ್ ಆಗಿಯೇ ಮೆರೆದಂಥವರು. ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ಇದ್ದಂತಹ ಆ ಒಂದು ಕ್ಷೇತ್ರ. ಆದರೂ ತಮ್ಮ ಸ್ವಂತ ಕ್ಷೇತ್ರದಲ್ಲಿಯೇ DK ಶಿವಕುಮಾರ್ ಅವರು ತಮ್ಮ ಸ್ವಂತ ತಮ್ಮ ಆಗಿರುವಂತಹ DK ಸುರೇಶ್ ಅವರನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇದು DK ಶಿವಕುಮಾರ್ ಅವರಿಗೆ ರಾಜ್ಯ
ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಹಿನ್ನಡೆ ಆಗಲಿದೆ. ಯಾಕೆಂದರೆ ಸ್ವಂತ ತಮ್ಮನನ್ನೇ ಅವರು ಗೆಲ್ಲಿಸ್ಕೊಂಡು ಬರೋದಕ್ಕೆ ಆಗಲಿಲ್ಲ. ಅದು ಕೂಡ BJP ವಿರುದ್ಧ ಮೊದಲ ಬಾರಿ ಸ್ಪರ್ಧೆ ಮಾಡಿದಂತಹ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಅಷ್ಟು ದೊಡ್ಡ ಲೀಡ್ನಲ್ಲಿ ಅಟ್ಲೀಸ್ಟ್ ಗೆಲ್ಲಿಸ್ಕೊಂಡು ಬರೋದು ಬಿಡಿ, ಲೀಡ್ ಅಂತರವನ್ನಾದರೂ ಕಡಿಮೆ ಮಾಡಬಹುದಿತ್ತು. ಆದರೆ ಅದು ಕೂಡ DK ಶಿವಕುಮಾರ್ ಅವರಿಗೆ ಸಾಧ್ಯ ಆಗಿಲ್ಲ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರ ಹೀನಾಯ ಸೋಲು. HD ಕುಮಾರಸ್ವಾಮಿ ಅವರ ವಿರುದ್ಧ ಸ್ಟಾರ್ ಚಂದ್ರು ಹೀನಾಯವಾಗಿ ಸೋತರು. ಸ್ಟಾರ್ ಚಂದ್ರು ಅವರಿಗೆ ಟಿಕೆಟನ್ನು ಕೊಡಿಸಿದ್ದೇ ಇದೇ DK ಶಿವಕುಮಾರ್ ಅವರು. ಈ ಮೂಲಕ ನೋಡೋದಾದರೆ DK ಶಿವಕುಮಾರ್ ಅವರು ಯಾವ ಯಾವ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ರೋ ಎಲ್ಲ ಅಭ್ಯರ್ಥಿಗಳು ಹೀನಾಯವಾಗಿ ಸೋತಿದ್ದಾರೆ. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ DK ಶಿವಕುಮಾರ್ ಅವರ ಮೇಲೆ ನಂಬಿಕೆ ಕಡಿಮೆಯಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ಪ್ರಾಬಲ್ಯದಿಂದ, DK ಶಿವಕುಮಾರ್ ಅವರ ಪ್ರಭಾವದಿಂದ, ಅವರಿಗಿರುವಂತಹ ಆ ಹಿಡಿತದಿಂದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅನ್ನುವಂತಹ ಅಹಂನಲ್ಲಿ DK ಶಿವಕುಮಾರ್ ಅವರು ಇದ್ದರು. ಆದರೆ ಈಗ ಆ ಅಹಂ ಸ್ವಲ್ಪ ಮಟ್ಟಿಗೆ ಇಳಿದಿದೆ. ಯಾಕೆ ಅಂದರೆ ಒಕ್ಕಲಿಗ ಮತಗಳಿಂದ ಮಾತ್ರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ. ಅಲ್ಲಿ ನಿಜವಾಗಲೂ ಪ್ಲಸ್ ಆಗಿದ್ದು ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂತಹ ಮಾಸ್ ವೋಟರ್ಸ್. ಹೌದು ಗೆಳೆಯರೆ, ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂತಹ ಅಹಿಂದ ಮತಗಳು ಏನಿವೆಯಲ್ಲ, ಅವು ನಿಜವಾಗಿಯೂ ಕೂಡ ಓಟಾಗಿ ಕನ್ವರ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಸೊ ಇದರಿಂದ ಹೈಕಮಾಂಡ್ಗೆ ಕ್ಲಿಯರ್ ಆಗಿರುವಂತಹ ಒಂದು ಇಮೇಜ್ ಸಿಕ್ಕಿದೆ. ಏನು ಅಂದರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಮಾಸ್ ಫ್ಯಾನ್ ಫಾಲೋವಿಂಗ್ DK ಶಿವಕುಮಾರ್ ಅವರಿಗೆ ಇಲ್ಲ. ಸದ್ಯಕ್ಕೇನಾದರೂ ನಾವು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಏನಾದರೂ ಮಾಡಿದ್ರೆ ಇದು ಸಾಧ್ಯವೇ ಆಗೋದಿಲ್ಲ. ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಬಂದಾಗಿದೆ. ಹೌದು ಗೆಳೆಯರೆ, ಈ ಒಂದು ಚುನಾವಣೆಗೂ ಮೊದಲು, ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗುತ್ತಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿ ಇದ್ವು. ಅದೇ ಪ್ರಕಾರವಾಗಿ DK ಶಿವಕುಮಾರ್ ಅವರು ಕೂಡ ನಡೆದುಕೊಳ್ತಾ ಇದ್ರು. ಆದರೆ ಚುನಾವಣೆಯ ನಂತರದ ಫಲಿತಾಂಶದಿಂದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬಿಡಿ, ಅವರಿಗೆ ಈಗ ಸದ್ಯ ಇರುವಂತಹ DCM ಪೋಸ್ಟನ್ನು ಕೂಡ ಉಳಿಸಿಕೊಳ್ಳೋದು ಕಷ್ಟ ಆಗತ್ತೆ. ಯಾಕೆ ಅಂದರೆ ಆ DCM ಪೋಸ್ಟ್ ಮೇಲೆ ಕಣ್ಣಿಟ್ಟಿದ್ದು ಕೂಡ ಬೇರೆ ಯಾರು ಅಲ್ಲ, ಇದೇ ಸತೀಶ್ ಜಾರಕಿಹೊಳಿ ಮತ್ತು CM ಸಿದ್ದರಾಮಯ್ಯ ಇಬ್ಬರೂ ಕೂಡ ಆಪ್ತರು. ಸಿದ್ದರಾಮಯ್ಯ ಅವರ ಬಣದಲ್ಲಿ ಸತೀಶ್ ಜಾರಕಿಹೊಳಿ ಗುರುತಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂತಹ ಒಂದು ಅಹಿಂದ ಮತಗಳು ಏನಿವೆಯಲ್ಲ, ಆ ಒಂದು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗಾಗಿ ಈ ಒಂದು ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರು DCM ಆಗಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಈಗ ಪಟ್ಟನ್ನು ಹಿಡಿದಿದ್ದಾರೆ. ಈ ಚುನಾವಣೆಯ ಈ ಒಂದು ಬಿಸಿ ಇದೆ. ಈಗ ಹೈಕಮಾಂಡ್ INDIA ಒಕ್ಕೂಟದಲ್ಲಿ ಸರ್ಕಾರವನ್ನು ರಚಿಸುವಂತಹ ಕಸರತ್ತು ಅದೆಲ್ಲವನ್ನೂ ಕೂಡ ನಡೆಸ್ತಾ ಇದೆ. ಆದರೆ ಅದೆಲ್ಲವೂ ತಣ್ಣಗಾಗಿದ ಆದ ನಂತರ ಇನ್ನೇನು ಒಂದು 15-20 ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ನನಗೆ DCM ಪಟ್ಟ ಬೇಕೇ ಬೇಕು ಅಂತ ಕೂರ್ತಾರೆ. ಈಗಾಗಲೇ KRAJANNA ಅವರು ಕೂಡ ಆ ಒಂದು ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಒಂದಷ್ಟು ಸೋಲುಗಳು ಏನಿವೆಯಲ್ಲ, DK ಶಿವಕುಮಾರ್ ಅವರ ಬೆಂಬಲಿತ ಅಭ್ಯರ್ಥಿಗಳ ಸೋಲು, DK ಶಿವಕುಮಾರ್ ಅವರ ಪ್ರಭಾವವನ್ನು ರಾಜ್ಯದಲ್ಲಿ ಕಡಿಮೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಅಚ್ಚರಿಯನ್ನು ಕೂಡ ಪಡಬೇಕಾಗಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಸಿದ್ದರಾಮಯ್ಯನವರ ಸೀಟ್ ಏನಿದೆಯಲ್ಲ ಅದು ಸುಭದ್ರವಾಗಿರುತ್ತೆ ಇನ್ನು ಈ ಪೂರ್ಣಾವಧಿ ಅಧಿಕಾರದವರೆಗೂ ಕೂಡ. ಯಾವುದೇ ರೀತಿಯಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿಲ್ಲ. ಆದರೆ DCM ಬದಲಾವಣೆ ಆಗಬಹುದು ಮತ್ತು ಒಂದಷ್ಟು ಸಚಿವರ ಬದಲಾವಣೆಯೂ ಕೂಡ ಆಗಬಹುದು. ಸೊ ಇದು ಗೆಳೆಯರೆ ಈ ಒಂದು ಲೋಕಸಭಾ ಚುನಾವಣೆಯಿಂದ ಕರ್ನಾಟಕದಲ್ಲಿ ಆಗತಾ ಇರುವಂತಹ ಒಂದಷ್ಟು ರಾಜಕೀಯ ಮಹತ್ವದ ಬೆಳವಣಿಗೆಗಳು. ಮತ್ತೊಂದಷ್ಟು ರಾಜಕೀಯ ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಅದು ಕೂಡ ಬೈ ಎಲೆಕ್ಷನ್ ವಿಚಾರವಾಗಿ. ಅದೇನು ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.